ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷರು ಮತ್ತು ಅದರ ಸದಸ್ಯರು ನಮ್ಮ ನಿಮ್ಯಾನ್ಸ್ನ ಪ್ರಾಧ್ಯಾಪಕರು ಅವರು ಕೂಡ ಬಂದಿದ್ದಾರೆ ಇವತ್ತು ಅನೇಕ ತಿಂಗಳುಗಳ ನಂತರ ಮೊದಲನೇ ಬಾರಿ ಕೋವಿಡ್ ಸಂಖ್ಯೆ ಮೂರು ಅಂಕೆಗಳಿಂದ ಅಂದ್ರೆ 772 ಪಾಸಿಟಿವ್ ಇದೆ ಒಟ್ಟು ರಾಜ್ಯದಲ್ಲಿ ಒಟ್ಟಾರೆಯಾಗಿ ಇವತ್ತು ಡಿಸ್ಚಾರ್ಜ್ ಆಗಿರೋದು 1261 ಜನ ಒಟ್ಟಾರೆಯಾಗಿ ಇವತ್ತು ನಮ್ಮಲ್ಲಿ ಗುಣಮುಖರಾಗಿರತಕ್ಕಂತ ಪರ್ಸೆಂಟೇಜ್ ಎಷ್ಟು ಅಂದ್ರೆ 97% ಟೋಟಲ್ ರಿಕವರಿ ರೇಟ್ ಇನ್ ಕರ್ನಾಟಕ ಹ್ಯಾಸ್ ಬೀನ್ 97% which is one of the highest in the country number 1 ಎರಡನೇದು ಬಹಳ ಮುಖ್ಯವಾಗಿರುವಂತದ್ದು ಫೆಟಾಲಿಟಿ ರೇಟ್ ಸಾವಿನ ಪ್ರಮಾಣ 1.3 ರಲ್ಲಿ ಇದೆ ಕರ್ನಾಟಕ ರಾಜ್ಯದಲ್ಲಿ 1.3 ಇದು ಕೂಡ ಅನೇಕ ರಾಜ್ಯಗಳ ಹೋಲಿಕೆ ಮಾಡಿದ್ರೆ ವಿ ಹ್ಯಾವ್ ಡನ್ ದಿ ಬೆಸ್ಟ್ ಒಟ್ಟಾರೆಯಾಗಿ ಈಗ ನಮ್ಮಲ್ಲಿ ಆಕ್ಟಿವ್ ಕೇಸಸ್ ಸಕ್ರಿಯ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ಇರೋದು 14,000 ಮಾತ್ರ 14,001 ಇವತ್ತು ಬಹಳ ವಿಶೇಷವಾಗಿ ನಾನು ಇವತ್ತು ಜನರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ಕರೆದಿರ್ತಕ್ಕಂಥ ವಿಷಯ ಏನು ಅಂದರೆ ಕೆಲವು ದಿನಗಳಿಂದ ಕೆಲವು ವಾರಗಳಿಂದ ನಾವೆಲ್ಲ ಕೂಡ ಪತ್ರಿಕೆಗಳಲ್ಲಿ ವಿವಿಧ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ನಲ್ಲಿ ಡೆನ್ಮಾರ್ಕ್ನಲ್ಲಿ ಮತ್ತು ನೆದರ್ಲ್ಯಾಂಡ್ಸ್ ಎಲ್ಲ ಐರೋಪ್ಯ ಮೂರು ದೇಶಗಳಲ್ಲಿ ರೂಪಾಂತರಗೊಂಡಿರತಕ್ಕಂತಹ ಇವತ್ತು ಕೊರೋನಾ ವೈರಸ್ ಏನು ನಾವು ನೋಡ್ತಾ ಇದ್ದೀವಿ ಈ ಹೊಸ ಸ್ಟ್ರೈನ್ ಅಂದರೆ ರೂಪಾಂತರಗೊಂಡು ವಂಶವಾಹಿ ಹೊಸ ವಂಶವಾಹಿಯ ಒಂದು ವೈರಾಣು ಇವತ್ತು ಅಲ್ಲಿ ಕಾಣಿಸ್ಕೊಂಡಿದೆ ಇದರ ಗುಣಗಳು ಹೇಗಿದೆ ಅಂತಂದರೆ ಇವತ್ತಿನ ನಾವು ಕಳೆದ 10 ತಿಂಗಳಲ್ಲಿ ಕೊರೋನಾ ನೋಡಿದಾಗ ಯಾವ ರೀತಿ ಇಲ್ಲಿ ಹರಡುವ ಪ್ರಮಾಣ ಇತ್ತು ಹರಡುವ ಪ್ರಮಾಣ ಇದಕ್ಕಿಂತ ಹೆಚ್ಚಿಗೆ ಹರಡುವ ಪ್ರಮಾಣ ಈಗ ಹೊಸ ಈ ಒಂದು ವಂಶವಾಹಿ ಕೊರೋನಾದಲ್ಲಿ ಕಂಡಿದೆ ಇದು ಕೇಂದ್ರ ಸರ್ಕಾರದ ಪತ್ರ ಕೂಡ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀ ಜಾವೇದ್ ಅಖ್ತರ್ ಅವರಿಗೆ ಬರೆದಿದ್ದಾರೆ ಮತ್ತು ಈಗಾಗಲೇ ಇವತ್ತು ರಾತ್ರಿಯಿಂದನ ನಾಳೆ ರಾತ್ರಿಯಿಂದ ಯುಕೆಯಿಂದ ಬರುವಂತಹ ಎಲ್ಲ ವಿಮಾನಗಳ ಸಂಚಾರವನ್ನು ಭಾರತಕ್ಕೆ ಅದನ್ನು ಸಂಪೂರ್ಣ ಇವತ್ತು ಬಂದ್ ಅನ್ನು ಮಾಡುವಂಥದ್ದು ನಾಳೆಯಿಂದ ಮತ್ತು ನಿನ್ನೆ ಮೊನ್ನೆ ಬಂದಂಥದ್ದು ಎರಡು ದಿನಗಳಿಂದ ಬಂದಿರತಕ್ಕಂಥ ಮಾಹಿತಿ ನಮ್ಮಲ್ಲಿದೆ 246 ಜನ ನಿನ್ನೆ ಬಂದಿದ್ದರು ಅದು ಬೇರೆ ವಿಮಾನಗಳಲ್ಲಿ ಬ್ರಿಟಿಷ್ ಏರ್ವೇಸ್ನಲ್ಲಿ 291 ಇದರಲ್ಲಿ ಒಟ್ಟಾರೆಯಾಗಿ 89 ಜನರು ಟೆಸ್ಟನ್ನು ಮಾಡಿಸ್ಕೊಳ್ದಿರ ಬಂದಿದ್ದಾರೆ ಅಂದರೆ ನೆಗೆಟಿವ್ ರಿಪೋರ್ಟ್ ಸರ್ಟಿಫಿಕೇಟ್ ಇಲ್ದಿರ ಬಂದಿದ್ದಾರೆ 89 ಇದು ಕರ್ನಾಟಕದ ಹೇಳ್ತಾ ಇದೆ 246 ದಟ್ ಈಸ್ ಎಸ್ಟರ್ಡೇ ಇನ್ ಬ್ರಿಟಿಷ್ ಏರ್ವೇಸ್ 291 ದೇ ವರ್ ಆಲ್ ಎಸಿಮ್ಟೊಮ್ಯಾಟಿಕ್ ಇವರೆಲ್ಲರೂ ಕೂಡ ಯಾವುದೇ ರೋಗದ ಲಕ್ಷಣ ಇಲ್ದಿರ ಇರ್ತಕ್ಕಂಥವ್ರೇ ಆದರೆ ಒಟ್ಟು 89 ಜನಕ್ಕೆ 246 ಜನರಲ್ಲಿ ಏರ್ ಇಂಡಿಯಾದಲ್ಲಿ ಬಂದಿರುವಂಥವರಿಗೆ 89 ಜನರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇರಲಿಲ್ಲ ಅದೇ ರೀತಿ ಬ್ರಿಟಿಷ್ ಏರ್ವೇಸ್ನಲ್ಲಿ 49 ಜನರಿಗೆ ಇರಲಿಲ್ಲ ಅಂದರೆ ಒಟ್ಟಾರೆಯಾಗಿ 138 ಜನರು ಬೆಂಗಳೂರಿನಲ್ಲಿ ಬಂದಿದ್ದಾರೆ ಅವರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇಲ್ದಿರ ಇದ್ದಾರೆ ಅಬೌಟ್ ಸಿ ಇನ್ ಬ್ರಿಟಿಷ್ ಏರ್ವೇಸ್ ಪ್ಯಾಸೆಂಜರ್ಸ್ ಹೂ ಟ್ರಾವೆಲ್ ಫ್ರಮ್ UK ಟು ಬ್ಯಾಂಗ್ಳೂರ್ ಎಸ್ಟರ್ಡೇ ದೇವರ್ 291
out of which 49 people traveled without the COVID negative certificate. Similarly, those who traveled through Air India, they were about 246, 89 were without the certificate. So there are about 138 without COVID negative certificate. So all these people, we have been tracing them today or tomorrow. By today or tomorrow, we will trace all these 138. We have got their contacts through civil aviation. So we are going to, you know, we will do a RT-PCR test for them. And the general guideline to all the passengers who came from UK, 1 week they should be home quarantine. ಒಂದು ವಾರಗಳ ಕಾಲ ಅವ್ರ ಮನೆಯಲ್ಲೇನೆ ಅವರು ಅವ್ರ ಮೇಲೆ ನಿಗಾ ವಹಿಸುವಂಥದ್ದು ನಮ್ಮ ಆಪ್ತ ಮಿತ್ರ ಮೂಲಕ ಅವರನ್ನು ನಿಗಾ ಇಡುವಂಥ ಕೆಲಸ ಮಾಡ್ತೇವೆ ಮತ್ತು ನಾಳೆಯಿಂದ ಹೇಗಾದರೂ ಇವತ್ತು ಯು ಕೆಯಿಂದ ಆಗಲಿ ಈ ಎರಡೂ ದೇಶಗಳಿಂದ ಬರುವಂಥ ಪ್ಯಾಸೆಂಜರ್ಸು ಅಥವಾ ವಿಮಾನಗಳು ಹಾರಾಟ ಮಾಡೋ ಹಾಗೆ ನಿಷೇಧನ್ನು ಕೂಡ ಭಾರತ ಸರ್ಕಾರನೇ ಮಾಡಿದೆ ಹಾಗಾಗಿ ನಮಗೇನಾದರೂ ತೊಂದರೆ ಇಲ್ಲ ಆದರೂ ಕೂಡ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾಳೆಯಿಂದ ವಿಮಾನ ನಿಲ್ದಾಣಗಳಲ್ಲಿ ಒಂದು ವಿಶೇಷವಾಗಿ ಒಂದು ಕಿಯಾಸ್ಕ್ಸನ್ನು ನಾವು ಅಲ್ಲೇ ಇಟ್ಟು ಮತ್ತೆ ನಾವು ವಿದೇಶಗಳಿಂದ ಬರುವಂಥದ್ದು ಅದು ಐರೋಪ್ಯ ದೇಶಗಳಲ್ಲಿ ಟ್ರಾನ್ಸಿಟ್ ಪ್ಯಾಸೆಂಜರ್ಸ್ ಯಾರಿದ್ದಾರೆ ಇವತ್ತು ಯು ಕೆಯಿಂದ ಬೇರೆ ಬೇರೆ ಕಡೆಯಿಂದ ಇವತ್ತು ದುಬೈಗೆ ಬಂದು ಬರುವಂಥದ್ದು ಅಥವಾ ಬೇರೆ ವಿಮಾನಗಳು ಎತಿಹಾದ್ ಅಂತ ಒಂದಿದೆ ಎಮಿರೇಟ್ಸು ದುಬೈಯಿಂದ ಬರುತ್ತೆ ಖತಾರ್ ಅಂತ ಬರುತ್ತೆ ಖತಾರ್ ಏರ್ವೇಸ್ ಹೀಗೆ ಇವೆಲ್ಲ ಎಲ್ಲಿಂದ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಅಂಥ ಪ್ಯಾಸೆಂಜರ್ಸ್ಗೆ ಕೂಡ ನಾವು ಅವ್ರ ಮೇಲೆ ನಿಗಾ ಇಡುವಂಥದ್ದು ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರ ಏನು ಹೇಳಿದೆ ಅಂಥವ್ರನ್ನ ಒಂದು ವಾರ ಕ್ವಾರಂಟೈನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಸಾಂಸ್ಥಿಕವಾದಂಥ ಒಂದು ಅವ್ರ ಮೇಲೆ ನಿಗಾ ಇಡುವಂಥದ್ದು ಕ್ವಾರಂಟೈನ್ ಮಾಡಿ ಅಂತ ಹೇಳಿದ್ದಾರೆ ವಿದೇಶ ಎಲ್ಲ ಅಲ್ಲ ಯು ಕೆ ನಾನು ಹೇಳಿದ್ನಲ್ಲ ಸಿಂಪ್ಟೊಮ್ಯಾಟಿಕ್ ಎಸ್ ಎಸ್ ಪಾಸಿಟಿವ್ ಬಂದಂಥವ್ರು ಅಂಥವ್ರ ಮೇಲೆ ಹಾಗಾಗಿ ಇದನ್ನು ಭಾಳ ಯಾರೂ ಕೂಡ ಭಯಭೀತರಾಗುವಂಥದ್ದಿಲ್ಲ ಆದರೆ ಈ ವೈರಾಣುವ ಲಕ್ಷಣ ಏನಿದೆ ಅಂತಂದರೆ ಹರಡುವಂತಹ ಲಕ್ಷಣ ಹೆಚ್ಚಿದೆ ತೀವ್ರ ಅಲ್ಲ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಡಿ ದಿಸ್ ಈಸ್ ನಾಟ್ ಮೋರ್ ಕಂಟೇಜಿಯಸ್ ದಿಸ್ ಮೋರ್ ಕಂಟೇಜಿಯಸ್ ಬಟ್ ನಾಟ್ ವಿರ್ಯುಲೆಂಟ್ ದಿಸ್ ಈಸ್ ಆಲ್ಮೋಸ್ಟ್ ಲೈಕ್ ದ ಒನ್ ವಾಟ್ ವಿ ಹ್ಯಾವ್ ಸೀನ್ ಆಲ್ ದೀಸ್ ಡೇಸ್ ಈಗ ನಮ್ಮ ಎಲ್ಲ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯರುಗಳು ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನು ಚೆನ್ನಾಗಿ ಪರಿಣಿತಿಯನ್ನು ಪಡೆದಿದ್ದಾರೆ ಹಾಗಾಗಿ ಯಾರೂ ಕೂಡ ಭಾಳ ಆತಂಕಗೊಳ್ಳಬೇಕಾಗಿಲ್ಲ ಭಾಳ ಭಯಭೀತರಾಗಬೇಕಾಗಿಲ್ಲ ಆದರೆ ಮುಂಜಾಗ್ರತೆಯನ್ನು ಖಂಡಿತವಾಗಿಯೂ ಕೂಡ ಮಾಡಿ ಅನೇಕರು ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇನೆ ಗಮನಿಸ್ತಾ ಇದ್ದೇನೆ ಮಾಸ್ಕ್ಗಳನ್ನು ಯಾರೂ ಕೂಡ ಧರಿಸ್ತಾ ಇಲ್ಲ ದಯವಿಟ್ಟು ನಾನು ಮನವಿ ಮಾಡ್ತೇನೆ ಈ ಕ್ರಿಸ್ಮಸ್ ಇರ್ಬೋದು ಇವತ್ತು ಹೊಸ ವರ್ಷದ ಸಮಾರಂಭಗಳು ಆಚರಣೆಗಳು ಖಂಡಿತವಾಗಿಯೂ ಕೂಡ ಕೈಬಿಡಿ ಎಲ್ಲ ಹೋಟೆಲ್ಗಳ ಮಾಲೀಕರಿಗೂ ಕೂಡ ನಾನು ಮನವಿ ಮಾಡ್ತೇನೆ ನನಗೀಗಲೇ ನನಗೆ ಮಾಹಿತಿ ಬಂದಿದೆ ನಾವು ಮಾರ್ಗಸೂಚಿಯನ್ನು ಹೊರಡಿಸಿದರೂ ಕೂಡ ನೀವು ಹೋಟೆಲ್ಗಳಲ್ಲಿ ಸಂಪೂರ್ಣ ಬುಕ್ಕನ್ನು ಮಾಡಿ ಅಲ್ಲಿ ಸಮಾರಂಭಗಳನ್ನು ಮಾಡಿದರೆ ನಾವು ಒಪ್ಕೊಳ್ಳೋದಿಲ್ಲ ನಿಮ್ಮ ಮೇಲೆ ಕ್ರಮ ತಗೋಬೇಕಾಗ್ತದೆ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು ಯಾರೂ ಕೂಡ ನಿಮ್ಮ ನಿಮ್ಮ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯದಂತೆ ಯಾರೂ ಕೂಡ ನಡ್ಕೊಳ್ಬಾರ್ದು ಯಾಕೆಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ನಮ್ಮ ಜನರ ರಕ್ಷಣೆ ಭಾಳ ಮುಖ್ಯ ಅದೇ ನಮಗೆ ಮೊದಲನೇ ಪ್ರಾತಿನಿಧ್ಯ ಇಷ್ಟು ದಿನ ನಾವು ಎಲ್ಲದಕ್ಕೂ ಕೂಡ ಅವಕಾಶಗಳನ್ನು ಕೊಟ್ಟಿದ್ದೀವಿ ಇಂಥ ಹೊಸ ಒಂದು ಹೊಸ ತಳಿಯ ಹೊಸ ಒಂದು ವೈರಾಣು ಬರುವಂಥ ಸಂಭವ ಇರುವಂಥ ಸಂದರ್ಭದಲ್ಲಿ ನಾವು ಇನ್ನಷ್ಟು ಎಚ್ಚರಿಕೆಯನ್ನು ಕನಿಷ್ಠ ಇದು ಯಾವ ರೀತಿ ಬರುತ್ತೆ ಹೇಗೆ ಅನ್ನೋದನ್ನೆಲ್ಲ ಕೂಡ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ನಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡು ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂತ
ನಾನು ಆದಷ್ಟು ಕೂಡ ಎರಡು ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಮತ್ತೆ ಜನರ ಜೊತೆ ತಮ್ಮ ಮೂಲಕ ಅವರಿಗೆ ಹೇಳಿಕೆಗಳನ್ನು ಸರ್ಕಾರದ ನಿಲುವುಗಳ ಬಗ್ಗೆ ತಿಳಿಸಲಿಕ್ಕೆ ಬಯಸ್ತೇನೆ ಸರ್ ಈಗ ಸರ್ 14 ಡೇಸ್ ಅಲ್ಲ ಸಾಂಸ್ಥಿಕ ಪ್ಲಸ್ ಈಗ ಏನಾದರೂ ಪಾಸಿಟಿವ್ ಬಂದರೆ ಅದು ಒಂದು ಹೇಳ್ತೀನಿ ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿರುವಂಥದ್ದು ಈ 14 ದಿವಸಗಳು ಕಳೆದ 14 ದಿವಸಗಳಿಂದ ಯಾರು ಈ ಪ್ರದೇಶಗಳಿಂದ ಬಂದಿದ್ದೀರಿ ಬೆಂಗಳೂರಿಗಾಗಲಿ ಕರ್ನಾಟಕ ರಾಜ್ಯಕ್ಕಾಗಲಿ ನಾನು ಮನವಿ ಮಾಡ್ತೇನೆ ನೀವೆಲ್ಲ ಕೂಡ RT-PCR ಟೆಸ್ಟನ್ನು ಮಾಡಿಸಿ ವಿದೇಶ ಪ್ರಯಾಣಿಕರ ಮೇಲೆ ಏರ್ಪೋರ್ಟ್ಗಳಲ್ಲಿ ನಿಗಾ ವಹಿಸಲಾಗುತ್ತೆ ನಿನ್ನೆಯಿಂದ ಯಾರೆಲ್ಲ ಬಂದಿದ್ದಾರೋ ಅವ್ರ ಮೇಲೆಲ್ಲ ನಿಗಾ ಇಡಲಾಗಿದೆ ಪಾಸಿಟಿವ್ ಬಂದವರಿಗೆ ಸಾಂಸ್ಥಿಕ ಕ್ವಾರಂಟೈನ್ ಅಂತ ಹೇಳಿದ್ದಾರೆ ಈಗ ಯುಕೆ ನೆದರ್ಲ್ಯಾಂಡ್ ಬೇರೆ ಬೇರೆ ಯಾವ್ಯಾವ ಭಾಗಗಳಿಂದಲೂ ಕೂಡ ಬಂದರೂ ಕೂಡ ಅವರನ್ನ ಸಾಂಸ್ಥಿಕ ಕ್ವಾರಂಟೈನ್ ಮಾಡಲಾಗುತ್ತೆ ಅಂತ ಹೇಳಿ ಅಂದರೆ ಮಾರ್ಚ್ನಲ್ಲಿ ಮಾಡ್ಕೊಂಡಂಥ ಎಡವಟ್ಟನ್ನು ಈಗ ಮಾಡ್ಕೊಳ್ಳಲ್ಲ ಸೊ ಸರ್ಕಾರಗಳು ಆ ನಿಟ್ಟಿನಲ್ಲಿ ನಿರ್ಧಾರವನ್ನು ತಗೊಳ್ತಾ ಇವೆ ಏರ್ ಇಂಡಿಯಾ ಮೂಲಕವಾಗಿ 246 ಜನ ಪ್ರಯಾಣಿಕರು ಬಂದಿದ್ದಾರೆ ಬ್ರಿಟಿಷ್ ಏರ್ಲೈನ್ ಮೂಲಕ 291 ಬಂದಿದ್ದಾರೆ ಇದರಲ್ಲಿ ಒಟ್ಟು 138 ಜನ ಟೆಸ್ಟನ್ನು ಮಾಡಿಸಿಕೊಂಡಿಲ್ವಂತೆ